ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಮಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದ್ರಳಿಯ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಶ್ರೀಮನ್ ಲಕ್ಷ್ಮೀ ನಾರಾಯಣರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಈಗ ಭಕ್ತಿಪೂರ್ವಕವಾಗಿ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಆಭರಣಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ಇನ್ನು ಇವತ್ತಿನ ದಿವಸ ಬುಧವಾರ, ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ. ಆಭರಣಗಳು ಅಂತ ಹೇಳಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಮೊದಲು ಬಂದಿರತಕ್ಕಂಥದ್ದೇ ಮಹಾವಿಷ್ಣು. ಮಹಾವಿಷ್ಣುವಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದಾಗಲಿ, ಅಭಿಷೇಕದ ದೃಶ್ಯವನ್ನು ದರ್ಶನವನ್ನು ಮಾಡತಕ್ಕಂಥದ್ದಾಗಲಿ ಅದು ಸಹಜ ಎನಿಸ್ಬೋದು. ಆದರೆ ಮಹಾವಿಷ್ಣುವಿಗೆ ಅಲಂಕಾರವನ್ನು ಮಾಡತಕ್ಕಂಥದ್ರಲ್ಲಿರತಕ್ಕಂಥ ಸಂತೋಷ, ಅಲಂಕಾರ ಮಾಡಾದಮೇಲೆ ಭಗವಂತ ಆ ಒಂದು ಕಂಗೊಳಿಸ್ತಕ್ಕಂಥದ್ದಾಗಲಿ, ಭಗವಂತನ ಆ ಒಂದು ರೂಪಲಾವಣ್ಯವನ್ನು ನೋಡ್ತಕ್ಕಂಥದ್ದಾಗಲಿ, ಅದನ್ನು ನೋಡಲಿಕ್ಕೆ ಎರಡು ಕಣ್ಣೇ ಸಾಲದು. ಇನ್ನು ಅದೇ ರೀತಿ ಪರಮೇಶ್ವರನಿಗೆ ತಾವು ಅಲಂಕಾರವನ್ನು ಮಾಡೋದಾದರೆ, ಹಾಂ ಹೌದು ಅಲಂಕಾರವನ್ನು ಮಾಡಿದ್ದೇವೆ, ಭಗವಂತನ ದರ್ಶನ ಮಾಡಿದ್ದೇವೆ ಅಂತ ಹೇಳಿ ನಾವು ಸುಮ್ಮನಾಗ್ಬೋದೇ ಹೊರತಾಗಿ, ಪರಮೇಶ್ವರನಿಗೆ ಈಶ್ವರನಿಗೆ ಲಿಂಗಕ್ಕೆ ನಾವು ಅಭಿಷೇಕವನ್ನು ಮಾಡಬೇಕಾದ್ರೆ ನಮ್ಮೆರಡು ಕಂಗಳು ಕೋರೈಸ್ತಕ್ಕಂಥ ದೃಶ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದನ್ನು ಒಂದು ಆಡು ಮಾತಾಗೆ ಕೂತ್ಕೊಂಡು ಬಿಡ್ತದೆ. ಕೊನೆಗೆ ಏನಪ್ಪ ಅಂದರೆ ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು ಅಂಥೇಳಿ, ಹೇಗೆ ಶಿವನಿಗೆ ಅಭಿಷೇಕ ಇಷ್ಟವೋ ಭಗವಂತನಿಗೆ ಅಲಂಕಾರ ಇಷ್ಟ. ಭಗವಂತನಿಗೆ ನಾವು ಅಲಂಕಾರವನ್ನು ಮಾಡಬೇಕಾದ್ರೆ ಆ ಒಂದು ವಜ್ರ ವೈಡೂರ್ಯಗಳು ಆಭರಣಗಳೆಲ್ಲವನ್ನೂ ಕೂಡ ಧರಿಸಿ ಭಗವಂತ ನಿಂತಾಗ ನಿಜಕ್ಕೂ ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಇವತ್ತಿಗೂ ಕೂಡ ತಿರುಮಲ ತಿರುಪತಿ ಸಾನ್ನಿಧ್ಯಕ್ಕೆ ಹೋದಾಗ ಏನೋ ಒಂದು ರೀತಿ ಆ ಒಂದು ದೈವಿಕ ಅನುಭವ, ಭಗವಂತನ ನೋಡೋದ್ರಲ್ಲಿರ್ತಕ್ಕಂಥ ಆ ಒಂದು ವೈಬ್ರೇಷನ್ಸ್ ಆಗಲಿ, ಭಗವಂತ ನೋಡತಕ್ಕಂಥ ಸಮಯ ಆಗಲಿ, ನೀವಲ್ಲಿ ಒಂದು ಅಬ್ಸರ್ವನ್ನು ಮಾಡಬೇಕಂದ್ರೆ ಒಂದು ತಾವು ಗಮನಿಸ್ಬೇಕು ಏನಪ್ಪ ಅಂದರೆ, ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ತಾವು ಪುಷ್ಪದಿಂದ ಅಲಂಕಾರವನ್ನು ಮಾಡಿದ್ರೆ, ಹಾಂ ಹೌದು ಭಗವಂತನನ್ನು ನೋಡಿ ದರ್ಶನ ಮಾಡ್ಕೊಂಡು ಬಂದ್ವಿ ಅನ್ಸುತ್ತೆ ಹೊರತಾಗಿ, ಅದರ ಬದಲಾಗಿ ಆ ಒಂದು ವಜ್ರ ವೈಡೂರ್ಯಗಳಿಂದ ಆಭರಣಗಳಿಂದ ಎಲ್ಲದರಿಂದನೂ ಕೂಡ ನಾವು ಅವರ ಅಲಂಕಾರವನ್ನು ಮಾಡಿದಾಗ ಆಗ ಭಗವಂತನ ಕಣ್ತುಂಬಿಸ್ಕೊಂಡಾಗ ಏನೋ ಒಂದು ರೀತಿ ಆನಂದ. ಅದಕ್ಕೆ ಆಭರಣಗಳಾಗಲಿ ಅಲಂಕಾರಗಳಾಗಲಿ ಇದೆಲ್ಲವೂ ಕೂಡ ವಿಷ್ಣುವಿನ ವಿಗ್ರಹಕ್ಕೋ ಇಲ್ಲಾಂದರೆ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಮಾತ್ರ ಬಹಳ ವಿಜೃಂಭಣೆಯಿಂದ ವೈಭವಪೂರ್ವಕವಾಗಿ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ಬೋದು. ಇನ್ನು ದೇವಿಗೆ ಅಲಂಕಾರವನ್ನು ಮಾಡ್ತಕ್ಕಂಥ ವಿಚಾರವಾಗ್ಲೂ ಕೂಡ ಅಷ್ಟೇ, ದೇವಿಗೆ ಅಲಂಕಾರವನ್ನು ಮಾಡ್ತಾ ಇದ್ದರೆ ಅದರಿಂದ ಕಣ್ಣು ತುಂಬಿಸ್ಕೊಳ್ತಕ್ಕಂಥ ಆನಂದನೇ ಬೇರೆ. ಅದರಲ್ಲೂ ಆ ನವರಾತ್ರಿ ಸಮಯದಲ್ಲಿ ಮಾತ್ರ ಎಷ್ಟು ಆನಂದ, ಎಷ್ಟು ಚೆಂದ, ಎಲ್ಲೆಲ್ಲೂ ಕೂಡ ಪ್ರತಿಯೊಂದು ದೇವಿ ದೇವಸ್ಥಾನದಲ್ಲೂ ಕೂಡ ಒಂದೊಂದು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಅಲಂಕಾರಗಳು, ಅದನ್ನು ನೋಡತಕ್ಕಂಥ ಆ ಒಂದು ಆನಂದದ ದೃಶ್ಯವೇ, ಕಣ್ಣು ತುಂಬಿಸ್ಕೊತಕ್ಕಂಥ ಕ್ಷಣವೇ ಅದು ಶ್ಲಾಘನೀಯ. ಮತ್ತು ಆ ಒಂದು ಕ್ಷಣ ಕಳ್ಕೊಂಡ್ರೆ ಮತ್ತೆ ಎಲ್ಲೋ ಒಂದು ಕಡೆ ನಮ್ಮ ಜೀವನದಲ್ಲಿ ಅದನ್ನು ನೋಡ್ತೀವೋ ಇಲ್ವೋ ಎಂಬತಕ್ಕಂಥ ಒಂದು ಮನೋಭಾವ ನಮ್ಮ ಮನಸ್ಸಲ್ಲಿ ಬರುತ್ತೆ, ಅಷ್ಟು ಆನಂದ. ಇನ್ನು ಇವತ್ತಿನ ದಿವಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಭಗವಂತನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇದೇ ಬರತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಮತ್ತು ಭಾನುವಾರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಬ್ಬ ಹಬ್ಬ ಅಂತಲೇ ಹೇಳ್ಬೋದಪ್ಪ. ಏನಪ್ಪ ಆ ಹಬ್ಬ, ಅದರಲ್ಲೂ ನನ್ನ ವಯಸ್ಸಿನಲ್ಲಿರ್ತಕ್ಕಂಥವ್ರು, ನನಗಿನ್ನ ಸ್ವಲ್ಪ ಕಿರಿಯ ವಯಸ್ಸಿನಲ್ಲಿರ್ತಕ್ಕಂಥವ್ರು, ಸ್ವಲ್ಪ ಒಂದೆರಡು ವರ್ಷ ದೊಡ್ಡವರು ಹಿರಿಯ ವಯಸ್ಸಿನಲ್ಲಿರ್ತಕ್ಕಂಥವ್ರಿಗಂತೂ ಏನೋ ಒಂದು ರೀತಿ ಸಂತಸ ಸಂಭ್ರಮ. ಶಾಲಾ ಕಾಲೇಜುಗಳಲ್ಲಂತೂ ಅವತ್ತಿನ ದಿವಸ ಈ ಬರ್ತಕ್ಕಂಥ ಭಾನುವಾರದಂದು ಮಾತ್ರ ಎಲ್ಲೆಲ್ಲೂ ಸಂಭ್ರಮ ಸಡಗರ. ಏನಪ್ಪ ಫ್ರೆಂಡ್ಶಿಪ್ ಡೇ ಅಲ್ವಾ, ವಿಶ್ವ ಸ್ನೇಹಿತರ ದಿನಾಚರಣೆ, ಫ್ರೆಂಡ್ಶಿಪ್ ಡೇ. ಫ್ರೆಂಡ್ಶಿಪ್ ಡೇ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಕ್ಕಂಥ ಒಂದು ದಿವಸ ಅಂತಲೇ ಹೇಳ್ಬೋದು. ಈ ಒಂದು ಹಬ್ಬ ಎಲ್ಲ ಫ್ರೆಂಡ್ಸನ್ನು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಸಾಕಷ್ಟು ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಣೆಯನ್ನು ಮಾಡ್ತೀವಿ. ಪ್ರತಿಯೊಬ್ಬರ ಕೈನಲ್ಲೂ ಕೂಡ ಒಂದು ಫ್ರೆಂಡ್ಶಿಪ್ ಬ್ಯಾಂಡನ್ನು ಕಟ್ಕೊಳ್ತೀವಿ, ಇದೆಲ್ಲವೂ ಕೂಡ ನಡೆಯುತ್ತೆ.
ಅದೇ ರೀತಿ ಈ ಭಾನುವಾರ ನನ್ನ ಎಲ್ಲರೂ ಫ್ರೆಂಡ್ಸ್ ತಾವು ಯಾರು ಇದ್ದೀರೋ, ನಾನು ನಿಮ್ಮೆಲ್ಲರನ್ನು ಕೂಡ ಫ್ರೆಂಡ್ಸ್ ಅಂತಲೂ ಹೇಳ್ತೀನಿ, ತಂದೆ ತಾಯಿ ಅಂತಲೂ ಹೇಳ್ತೀನಿ, ಅಣ್ಣ ತಮ್ಮಂದ್ರು ಅಂತಲೂ ಹೇಳ್ತೀನಿ. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೋ ಎಲ್ರಿಗೂ ಕೂಡ ಒಂದು ಆಯುರ್ವೇದದ ಔಷಧಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಆಯುರ್ವೇದದ ಔಷಧಿ ಕಳೆದ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಹೀಗೆ ಒಂದು ಕರೆ ಬಂದಿತ್ತು, ಈ ಮಕ್ಕದ ಮೇಲೆ ದೇಹದ ಮೇಲೆ ಭಂಗ ಎದ್ದೇಳ್ತಕ್ಕಂಥ ಒಂದು ಸಮಸ್ಯೆ ಕುರಿತಾಗಿ, ಆ ಒಂದು ಸಮಸ್ಯೆಗೂ ಕೂಡ ಒಂದು ಔಷಧಿಯನ್ನು ಈ ಭಾನುವಾರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಬರೀ ಸಾಮಗ್ರಿಗಳನ್ನು ತೋರಿಸ್ತಕ್ಕಂಥದ್ದಲ್ಲ, ಇಲ್ಲಾಂದರೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಕ್ಕಂಥದ್ದಲ್ಲ, ಸ್ವತಃ ಕಾರ್ಯಕ್ರಮದಲ್ಲಿ ಕೂತು ನಾನೇ ಔಷಧಿಗಳ ಸಂಪೂರ್ಣವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ರೆಡಿ ಮಾಡಿ ಔಷಧಿಗಳನ್ನು ಆ ಒಂದು ವನಸಿರಿಗಳನ್ನು ತಂದು ನಾನೇ ಸ್ವತಃ ಮೆಡಿಸನ್ನನ್ನು ಹೇಗೆ ತಯಾರು ಮಾಡೋದು ಎಂಬತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೇನೆ. ತಾವದೆಲ್ಲವನ್ನು ಕೂಡ ಸಿದ್ಧಪಡಿಸ್ಕೊಳ್ಬೇಕು, ಈ ಭಾನುವಾರದ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಒಂದು ದೇಹದಲ್ಲಿ ಸೂರ್ಯನ ಆ ಒಂದು ತಾಪಮಾನದಿಂದ ದೇಹ ಕಪ್ಪಾಗಿರ್ತಕ್ಕಂಥದ್ದಾಗಲಿ, ಚರ್ಮ ಸುಟ್ಟಿರ್ತಕ್ಕಂಥದ್ದಾಗಲಿ, ಟ್ಯಾನ್ ಆಗಿರ್ತಕ್ಕಂಥದ್ದಾಗಲಿ, ಇಂತಹ ಸಮಸ್ಯೆಗಳಿಗೂ ಕೂಡ ಮೈಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಟ್ಯಾನನ್ನು ರಿಮೂವ್ ಮಾಡಿಕೊಳ್ಳಿಕ್ಕೆ ನಿಮ್ಮ ವಾಸ್ತುಗ್ರಹದಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳಿಂದನೇ ತ್ವರಿತ ಉಪಶಮನ, ಆದಷ್ಟು ಬೇಗ ತಾವಾದ ರಿಸಲ್ಟ್ಸನ್ನು ನೋಡ್ಬೋದು ಅಂತಹ ಒಂದು ವಿಶೇಷ ಔಷಧಿಯನ್ನು ಕೂಡ ನಾನು ತಿಳಿಸಿದ್ದೇನೆ ಭಾನುವಾರದ ಕಾರ್ಯಕ್ರಮದಲ್ಲಿ. ಇನ್ನು ಇವತ್ತಿನ ದಿವಸ ಬುಧವಾರ, ಗುರುಗಳನ್ನು ನಮ್ಗೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೇನೆ. ಗುರುಗಳನ್ನು ಪ್ರೀತಿಯಿಂದ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳನ್ನು ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ, ಬನ್ನಿ ಸ್ವಾಗತಿಸೋಣ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟವರ್ಧನಂ ಬುರ್ವಾರಕವಂದನಾ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಓಂ ಸಹಸ್ರಶ್ರೀ ವೃಷಾಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಭೋಭಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತರೇವ ಚ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನಗರ್ಭೇದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಿಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಮಂಕುಶಿಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ಓಂ ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೀ ನಮಃ, ಓಂ ಕ್ಷೇತ್ರೇಶೀ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನಸಂಪನ್ನೈ ನಮಃ, ಓಂ ಭುವನೇಶ್ವರೀ ನಮಃ, ಲಲಿತಾಯ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಶ್ರೀಲಕ್ಷ್ಮೀ ನಮಃ, ಓಂ ಜಯಲಕ್ಷ್ಮೀ ನಮಃ, ಓಂ ಸರಸ್ವತ್ಯೈ ನಮಃ, ಓಂ ಶ್ರೀಮತೇ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸಮಸ್ತರಿಗೂ ಸಕಲರಿಗೂ ಸಹಿತ ಬುಧವಾರದ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ತಾವು ಮಾಡುವ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಭಗವಂತನಾದಂಥ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಸಿಗಲಿ, ಲಕ್ಷ್ಮೀಭುವರಹ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುವಿನ ವಾರ, ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುವಿನ ವಾರ, ಅದರಲ್ಲೂ ಅಧಿಕ ಶ್ರಾವಣ ಮಾಸ, ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರಲ್ಲ ಗುರುಗಳೇ, ಹಾಗೆ ಖಂಡಿತ. ಹಾಂ, ಅಧಿಕಸ್ಯ ಅಧಿಕ ಫಲಂ, ದಾನ ಧರ್ಮಾದಿಗಳಿಗೆ ದೇವಸ್ಥಾನದ ದರ್ಶನಕ್ಕೆ 33 ದೇವಸ್ಥಾನವನ್ನು ದರ್ಶನ ಮಾಡೋದೊಂದು ಪುಣ್ಯ. 33 ತೀರ್ಥಕ್ಷೇತ್ರದ ದರ್ಶನ ಅಂದರೆ ದೇವಸ್ಥಾನಗಳನ್ನು ದರ್ಶನ ಮಾಡತಕ್ಕಂಥದ್ದು. 300 ದೇವತೆಗಳಂತಕ್ಕಂಥದ್ದಿದೆ, ಆದರೆ 300 ದೇವತೆಗಳಲ್ಲ ಅದು, ಅದರ ಅರ್ಥವೇ ಬೇರೆ ಇದೆ. ನಾವು ಹಾಗೆ ತಿಳ್ಕೊಳ್ತಾ ಇರ್ತೀವಿ. ಹಾಗೆ ನಮ್ಮಲ್ಲಿ ಹಿಂದೂಗಳಲ್ಲಿ ತುಂಬ ದೇವರುಗಳಿದ್ದಾರೆ ಅಂತ ತಿಳ್ಕೊಂಡಿದ್ದೇವೆ. ಇರ್ತಕ್ಕಂಥದ್ದು ಹರಿಹರ ಬ್ರಹ್ಮಾದಿಗಳು,
ಅಂದರೆ ತ್ರಿಮೂರ್ತಿಗಳನ್ನು, ಅದರಲ್ಲೂ ತ್ರಿಮೂರ್ತಿಗಳಲ್ಲಿ ಮಹಾವಿಷ್ಣುವೇ ಪ್ರಧಾನ ಅಂತಲೂ ಹೇಳ್ತಾರೆ. ಯಾಕೆಂದರೆ ವಿಷ್ಣುವಿನ ನಾಭಿ ಕಮಲದಿಂದ ಬಂದಂತಹ ಅವನು ಬ್ರಹ್ಮ, ಅಲ್ಲಿಗೆ ವಿಷ್ಣುವಿನ ಮಗ ಆದ. ಇನ್ನು ಸಾಂಬ ಸದಾಶಿವ ತನ್ನ ಕಾಯಕವನ್ನು ಚಾಚು ತಪ್ಪದೇರ ಜಪ ತಪ ಅನುಷ್ಠಾನ ವಿಶೇಷವಾಗಿರತಕ್ಕಂಥ ಈ ಸೃಷ್ಟಿಯಲ್ಲಿ ತನ್ನದೇ ಆದಂತಹ ಮೇಲ್ಗೈ ಮತ್ತು ಜಲಚರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ದನಕರುಗಳಿಗೆ ಈ ಜೀವರಾಶಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥವನು ಶಿವ ಮಾತ್ರನೇ. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿಕ ಮಾಸ, ಅಧಿಕ ಮಾಸದಲ್ಲಿ ಅಧಿಕ ಮಾಸಾಧಿಪತಿಯಾಗಿರ್ತಕ್ಕಂತಹ ಪುರುಷೋತ್ತಮ, ಆ ಪುರುಷೋತ್ತಮನ ಮಾಸವಾದ್ದರಿಂದ ಮಹಾವಿಷ್ಣುವಿನ ಆರಾಧನೆ ಮಾಡಲಿಕ್ಕೆ, ವಿಷ್ಣುದೇವರ ದರ್ಶನ ಮಾಡಲಿಕ್ಕೆ, ಎಲ್ಲೆಲ್ಲಿ ವಿಷ್ಣು ಆಲಯಗಳಿದೆಯೋ ಅಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡಿ ಭಗವಂತನ ದರ್ಶನ ಮಾಡಲಿಕ್ಕೆ ಇದು ಬಹಳ ಯೋಗ್ಯವಾದಂಥ ಕಾಲ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಭಗವಂತನ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಭಗವಂತನ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದಿಷ್ಟದೀರ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅಧಿಕ ಮಾಸದ ಈ ಒಂದು ಫಲಾನುಷ್ಠಾನಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬುಧವಾರದ ಮಹಾವಿಷ್ಣು ಅರ್ಥ ಪ್ರಾರ್ಥನೆ ಮಾಡ್ತಾ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ, ಯಾಕೆಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಪ್ರಕಾರ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ 33 ಸಂಖ್ಯೆ ಪ್ರಕಾರ ಏನಾದ್ರೂ ಒಂಚೂರು ಹಣ್ಣು ಹಂಪಲುಗಳನ್ನು ತಿನ್ನಲಿಕ್ಕೆ ಒಂಚೂರು ನೈವೇದ್ಯವನ್ನು ಒಂದು ಪದಾರ್ಥವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡಿದ್ರೆ ಇದ್ರ ಫಲ ಸಾಕಷ್ಟು. ಅಧಿಕ ಮಾಸದಲ್ಲಿ ನೀವು ಮಾಡುವಂತಹ ದಾನ ಧರ್ಮಾದಿಗಳು ಚಿರವಾಗಿ ನಿಲ್ಲಬೇಕು. ಅಂದರೆ ಅಧಿಕ ಮಾಸದಲ್ಲಿ ನೀವು ಮಾಡುವ ಧರ್ಮ ಏನು ಧರ್ಮ ಮಾಡ್ತೀರಿ, ಏನು ದಾನ ಕೊಡ್ತೀರಿ, ಆ ದಾನ ಕೊಡ್ತಕ್ಕಂಥದ್ದು ಒಂದಷ್ಟು ದಿನ ಕಾಲ ನಿಲ್ಲಬೇಕು. ಆ ನಿಲ್ಲುವಂಥದ್ದನ್ನೇ ಆಯ್ಕೆ ಮಾಡಿಕೊಂಡು ಕೊಡಬೇಕು ಅಂತಲೂ ಹೇಳ್ತಾರೆ. ಇರಲಿ, ಆದರೆ ಅಧಿಕ ಮಾಸದಲ್ಲಿ ಆದ್ಯ ದಾನ ಅಂದರೆ ತುಪ್ಪವನ್ನು ದಾನ ಕೊಡ್ತಕ್ಕಂಥದ್ದು ಬಹಳ ವಿಶೇಷ. ಮಧುವಾತ ವೃತಾಯತೆ ಮಧುಕ್ಷರಂತ ಸಿಂಧವಃ, ಅಂದರೆ ಮಧು ಅಂದರೆ ಜೇನುತುಪ್ಪ. ನೋಡಿ, ಅಧಿಕ ಮಾಸದಲ್ಲಿ ಏನೇನು ವಿಶೇಷತೆ ಇದೆ ಅಂದರೆ ಮಾಶಾಕೋಪ, ಅದು ಬಹಳ ವಿಶೇಷ. ಅಂದರೆ ಉದ್ದಿನಿಂದ ಮಾಡತಕ್ಕಂಥದ್ದಾಗಲಿ ಅಥವಾ ಅಕ್ಕಿ ಬೆಲ್ಲದಿಂದ ಮಾಡತಕ್ಕಂಥದ್ದಾಗಲಿ ಇಂತಹ ಪದಾರ್ಥಗಳನ್ನು ದಾನ ಮಾಡತಕ್ಕಂಥದ್ದು ಅದು ಮತ್ತೊಂದು ವಿಶೇಷ. ಇದರ ಜೊತೆಗೆ ತುಪ್ಪ ಮತ್ತು ಜೇನುತುಪ್ಪ, ಅದು ಮತ್ತಷ್ಟು ವಿಶೇಷ. ಇನ್ನು ಅಧಿಕ ಮಾಸದಲ್ಲಿ ಗೋದಾನ ಎಂಬತಕ್ಕಂಥದ್ದು, ಗೋವುಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಎಲ್ಲಿ ಸಂಸ್ಥೆಗಳಲ್ಲೋ ಅಥವಾ ಯಾವುದೋ ಒಂದು ಮಠಗಳಲ್ಲೋ ಅಥವಾ ಯಾವುದೋ ದೇವಸ್ಥಾನದಲ್ಲೋ ಅಥವಾ ಯಾರು ಗೋಪಾಲಕರಿದ್ದು ಗೋವನ್ನ ಸಂರಕ್ಷಣೆ ಮಾಡ್ತಾರೆ ಎಂಬತಕ್ಕಂಥದ್ದನ್ನು ಅರಿತು ಅವರಿಗೆ ಗೋವನ್ನು ಕೊಡಬೇಕು. ಆದರೆ ಇದೇ ಅಧಿಕ ಮಾಸದಲ್ಲಿ ಅಪ್ಪಿ ತಪ್ಪಿ ನಾವೇನಾದರೂ ಗೋವುಗಳನ್ನು ಕಟಕರು ಕೊಟ್ಟಿದ್ದೀವಿ ಅಂದ್ಕೊಳ್ಳಿ, ಅದರ ಫಲ, ಅದರ ಡಿಪಾಸಿಟು, ಅದರ ಬ್ಯಾಂಕ್ ಬ್ಯಾಲೆನ್ಸು, ಅದರ ಹಣ ನೀವಲ್ದಿರ ಮತ್ತಾರೂ ತಗೊಳ್ಳಿಕ್ಕಾಗಲ್ಲ. ನಾನು ನಿಮಗೆ ಭಯ ಇಡಿಸ್ತಾ ಇಲ್ಲ, ಇದು ಸತ್ಯಘಟನೆ. ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಮಾಸವಾದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹವೂ ಇರುತ್ತೆ. ಇಂತಹ ಕಾಲದಲ್ಲಿ ನಾವು ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು. ಒಂದಿಷ್ಟು ಗೋವಿಗೆ ಗೋಗ್ರಾಸವನ್ನು ಕೊಡಬೇಕು, ಹುಲ್ಲು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಹಸುಗಳಿಗೆ ತಿನ್ನುತ್ತೋ ಒಂದಷ್ಟು ಬೂಸ ಆಗಲಿ ಅಥವಾ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ಕೊಡುವಂಥದ್ದು ಅಥವಾ ಹಸುಗಳಿಗೆ ನೀರು ಕೊಡ್ತಕ್ಕಂಥದ್ದು ಅಥವಾ ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನೋಡಿ, ಅಧಿಕ ಮಾಸದಲ್ಲಿ ಒಂದು ದಿನ ಆದರೂ ಗೋವುಗಳ 4 ಪಾದಗಳನ್ನು ತೊಳೆದು 4 ನದಿಗಳ ಸ್ನಾನದಂತೆ 4 ಪಾದಗಳನ್ನು ತೊಳಿಬೇಕು. ಅದರ ಬಾಲದ ಭಾಗವನ್ನು ತೊಳಿಬೇಕು. ಬಾಲದ ತುದಿಯಲ್ಲಿರ್ತಕ್ಕಂಥ ಕೇಶಗಳಿಗೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಅದರ ಒಂದು ಬೆನ್ನಿನ ಭಾಗಕ್ಕೆ ಒಂದಿಷ್ಟು ಅರಿಶಿನ ಕುಂಕುಮ ಹಚ್ಚಬೇಕು. ಅದರ 2 ಕೊಂಬುಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಅದರ ಹಣೆಗೆ ವಿಶೇಷವಾಗಿ ಅರಿಶಿನ ಕುಂಕುಮ ಹಚ್ಚಿ ಅದರ 2 ಕಣ್ಗಳು ಸೂರ್ಯ ಚಂದ್ರರಂತೆ ಕಂಗೊಳಿಸುವಂತಹ 2 ಕಣ್ಗಳನ್ನು ನೋಡಿ ಆನಂದಿಸಬೇಕು. ಅದರ ಬಾಯಿಗೆ ಆಹಾರವನ್ನು ಕೊಡಬೇಕು. ಇದೆಲ್ಲ ಆದ ನಂತರ ಗೋಮಯವನ್ನು ಹಾಕುವಂತಹ ಸ್ಥಳ, ಹಸುವಿನ ಗೋಮಯ ಹಾಕುವಂತಹ ಸ್ಥಳ, ಆ ಗೋಮಯ ಸಗಣಿ ಹಾಕುವ ಸ್ಥಳ, ಪ್ರತ್ಯೇಕವಾಗಿ ಆ ಸ್ಥಳಕ್ಕೆ ವಿಶೇಷವಾದಂಥ ಪೂಜಾನುಷ್ಠಾನವೇ ಆಗಬೇಕು. ಯಾಕೆ ಅಂದರೆ ಆ ಗೋಮಯ ಹಾಕುವ ಸ್ಥಳದಲ್ಲಿ ತಾಯಿ ಮಹಾಲಕ್ಷ್ಮಿ ನಿಂತಿರ್ತಕ್ಕಂಥದ್ದು. ಹಿಂದೆ ಗೋವುಗಳೆಲ್ಲವೂ ಗೋವು ಒಂದು ನಿಂತ್ಕೊಂಡಾಗ ದೇವತೆಗಳಿಗೆ ವಿಶೇಷವಾದಂಥ ಸ್ಥಾನಗಳನ್ನು ಕಲ್ಪಿಸ್ಕೊಳ್ಳೋದಕ್ಕೋಸ್ಕರ ದೇವತೆಗಳೆಲ್ಲ ಏನು ಮಾಡಿದ್ರು, ಗೋವಿನಲ್ಲಿ ಒಂದೊಂದು ಸಾನ್ನಿಧ್ಯಗಳನ್ನು ಹುಡುಕಿದ್ರು. ಎಲ್ಲರೂ ಒಂದೊಂದು ಸಾನ್ನಿಧ್ಯ ಹುಡುಕಿದ್ರು. ನದಿಗಳಿಗೆ 4 ಕಾಲ ಆಯಿತು, ಅದರ ಬಾಲ ನಾಗದೇವರಾಯಿತು, ಅದರ ಬೆನ್ನು ಮತ್ತೊಂದು ದೇವರಾಯಿತು. ಹೀಗೆ ಋಷಿಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ತಪಸ್ವಿಗಳು, ಹಾಗೆ ಸಪ್ತ ಋಷಿ ಮಂಡಲ ಎಲ್ಲವೂ ಸಹಿತ ದೇವಾನುದೇವತೆಗಳು ಹರಿಹರ ಬ್ರಹ್ಮಾದಿಗಳು ಎಲ್ಲರೂ ಬಂದು ಆ ಗೋವಿನಲ್ಲಿ ಐಕ್ಯವಾದರು.
ಆದರೆ ಲಕ್ಷ್ಮೀ ಮಾತ್ರ ಬಹಳ ತಡವಾಗಿ ಬಂದಳು. ಯಾಕೆ ಅಂದರೆ ಲಕ್ಷ್ಮೀ ಯಾವತ್ತೂ ತಡನೇ, ಆಕೆ ಒಲಿದ್ರೆ ಮನೆ ಬಿಟ್ಟು ಹೋಗಲ್ಲ. ಆಕೆ ಮನೆ ಬಿಟ್ಟು ಹೋಗದಿದ್ದಂಗೆ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯನೇ. ಆದರೆ ನಾವೇನು ಮಾಡ್ತೀವಿ, ಕೆಲವೊಮ್ಮೆ ನಮ್ಮ ಮದಮಾತ್ಸರ್ಯದಿಂದ ನಾನು ಎಂಬತಕ್ಕಂಥ ಪದವನ್ನು ಅಥವಾ ನಾನು ಎಂಬತಕ್ಕಂಥ ಮದದಲ್ಲಿ ಕೆಲವೊಮ್ಮೆ ನಾವು ಒದ್ದಾಡ್ಬಿಡ್ತೀವಿ. ಅಥವಾ ಕೆಲವು ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಮಾಡೋ ತಪ್ಪುಗಳಿಂದಲೂ ಇಂಥ ಅಚಾತುರ್ಯ ಆಗುತ್ತೆ. ಅಂತಹ ಆಲೋಚನೆ ಮಾಡೋದಾದರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ, ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಅದರ ಫಲಾಫಲಗಳು ಬೇಗ ಸಿದ್ಧಿಯಾಗತ್ತೆ. ಹಾಗೆ ಆ ಗೋವಿಗೆ ಲಕ್ಷ್ಮಿ ಬಹಳ ತಡವಾಗಿ ಬರ್ತಾಳೆ. ಗೋವಿನಲ್ಲಿರ್ತಕ್ಕಂಥ ಪ್ರತಿ ಕಣಕಣಗಳಲ್ಲೂ ಒಂದೊಂದು ದೇವತೆಗಳು ಬಂದು ಆವಾಹನೆ ಆಗಿಬಿಟ್ರು. ಆದರೆ ಎಲ್ಲರ ಚಿಂತನೆಯಲ್ಲಿತ್ತು ಅಂದರೆ ಗೋಮಯ ನಮಗೆ ಬೇಡ, ಆ ಗೋಮಯ ಸ್ಥಳ ನಮಗೆ ಬೇಡ ಅಂತ ಎಲ್ಲರೂ ಬಿಟ್ಟಿದ್ರು. ಗೋವಿನ ಮುಂಭಾಗದಲ್ಲಿ ಬಂದು ಲಕ್ಷ್ಮಿ ಕೇಳ್ತಾಳೆ, ನನಗೆ ಎಲ್ಲಿ ಸಾನ್ನಿಧ್ಯ ಇದೆ, ನಾನು ಎಲ್ಲಿ ಕೂತ್ಕೊಳ್ಬೇಕು, ನಿನ್ನ ಈ ಗೋವಿನ ಆಸ್ಥಾನದಲ್ಲಿ, ನಿನ್ನ ಆಸ್ಥಾನದಲ್ಲಿ ನಾನು ಎಲ್ಲಿ ಕೂತ್ಕೊಳ್ಬೇಕು, ನನಗೆ ಯಾವ ಸ್ಥಾನ ಅಂತ ಹೇಳ್ತಾರೆ. ಆಗ ಗೋವು ಹೇಳುತ್ತೆ, ನನ್ನ ಎರಡು ಕಣ್ಗಳು ಸೂರ್ಯಚಂದ್ರರು ಬಂದಾಯಿತು, ನನ್ನ ಶಿರೋಭಾಗದಲ್ಲಿ ಮತ್ತೊಬ್ಬರು ಕೂತಾಯಿತು, ನನ್ನ ಮುಖಕಮಲದಲ್ಲಿ ಮತ್ತೊಬ್ಬರು ಕೂತ್ಕೊಂಡಾಯಿತು, ಹಾಗೆ ನನ್ನ ನಾಲ್ಕು ಪಾದಗಳು ಅಲ್ಲೂ ಬಂದು ನದಿಗಳು ಸೇರಾಯಿತು, ಹಾಗೆ ನನ್ನ ಇಡೀ ದೇಹವನ್ನೇ ಈ ಒಂದು ದೇವತೆಗಳ ಒಂದು ಆವಾಹನದಂಥ ಒಂದು ವಿಶೇಷವಾದಂಥ ಆವಾಹನ ಸ್ಥಳವಾಯಿತು. ಇನ್ನು ಉಳಿದಿರ್ತಕ್ಕಂಥದ್ದು ಒಂದೇ ಸ್ಥಳ, ಅದು ಗೋಮಯ ಹಾಕುವ ಸ್ಥಳ. ಆ ಗೋಮಯ ಹಾಕುವ ಸ್ಥಳದಲ್ಲಿ ಮಾತ್ರ ಜಾಗ ಇದೆ, ಅಲ್ಲಿ ನೀನು ಕೂತ್ಕೊಂಡ್ರೆ ನೀನು ಸಮೃದ್ಧಿಯಾಗಿ ಆನಂದವಾಗಿರಬಹುದು ಅಂತ ಹೇಳ್ತಾಳೆ. ಆ ಗೋವು ಹೇಳಿದ ಮಾತು ಗೋಮಯ ಹಾಕುವ ಸಾನ್ನಿಧ್ಯದಲ್ಲಿ ಅಲ್ಲೇ ಕೂತ್ಕೊಳ್ಳುತ್ತೆ. ಅದರಿಂದ ಇವತ್ತಿಗೂ ಸಹಿತ ನೋಡಿ, ನೀವು ಮುಂದೆ ಏನು ಪೂಜೆ ಮಾಡ್ತೀರಿ ಅದೆಲ್ಲ ಮುಖ್ಯ. ತಾಯಿ ಲಕ್ಷ್ಮೀ ಒಲಿಬೇಕಾದರೆ ಅದರ ಹಿಂಭಾಗದಲ್ಲಿ ಬಂದು ಬಾಲದ ಹತ್ರ ಗೋಮಯ ಹಾಕುವ ಸಾನ್ನಿಧ್ಯದ ಸ್ವಲ್ಪ ಮೇಲ್ಭಾಗದಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿ ಅಲ್ಲಿ ಧೂಪದೀಪ ನೈವೇದ್ಯವನ್ನು ಮಾಡಿ ಅಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹೆ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಆಗ ಸಮಸ್ತವೂ ಸಕಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತಿಗೂ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ವಿಶೇಷವಾಗಿರುವ ಸಾನ್ನಿಧ್ಯದಲ್ಲಿ, ರಾಜರ ಆಸ್ಥಾನದಲ್ಲಿ, ಹಾಗೆ ಕೆಲವಷ್ಟು ಸಾನ್ನಿಧ್ಯಗಳಲ್ಲಿ ಇವತ್ತಿಗೂ ಗೋವಿಗೆ ವಿಶೇಷವಾದಂಥ ಸ್ಥಾನವಿದ್ದು ಗೋವು ಆಕರ್ಷಣೆ ಮಾಡಿ ಪ್ರತಿನಿತ್ಯ ಗೋವಿಗೆ ಒಂದು ಗೋಗ್ರಾಸವನ್ನು ಕೊಟ್ಟು ನಮಸ್ಕಾರ ಮಾಡತಕ್ಕಂಥದ್ದು, ಗೋವು ಆ ಪ್ರಾಂತ್ಯದಲ್ಲಿ ಓಡಾಡ್ತಕ್ಕಂಥದ್ದು ಮಾಡೋದು ಇವತ್ತಿಗೂ ಪದ್ಧತಿ. ಹೊಸದಾಗಿ ಮನೆ ಕಟ್ಟಬೇಕಾದ್ರೆ ಆ ಮನೆ ಕಟ್ಟುವಂಥ ಸ್ಥಳ, ಮಠ ಕಟ್ಟುವ ಸ್ಥಳ, ದೇವಸ್ಥಾನ ಮಾಡುವ ಸ್ಥಳ, ಆ ಸ್ಥಳದಲ್ಲಿ ಒಂದು ರಾತ್ರಿ, ಎರಡು ರಾತ್ರಿ, ಒಂಬತ್ತು ರಾತ್ರಿಗಳು ನಿರಂತರವಾಗಿ ಗೋವನ್ನ ಅಲ್ಲೇ ಕಟ್ಟಿ ಅದಕ್ಕೆ ಅಲ್ಲೇ ಆಹಾರವನ್ನು ಕೊಟ್ಟು ಅಲ್ಲೇ ಅದರ ಒಂದು ಗೋಮಯ ಗೋಮೂತ್ರ ಹಾಕಲಿಕ್ಕೆ ದಾರಿ ಮಾಡಿಕೊಡ್ತಾರೆ. ಆ ಸಾನ್ನಿಧ್ಯದಲ್ಲಿ ಗೋಮೂತ್ರ ಗೋಮಯ ಬಿತ್ತು ಅಂದರೆ ಆ ಭೂಮಿಯಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಯಾರು ತಂತ್ರ ಮಂತ್ರ ಯಂತ್ರಗಳನ್ನು, ಮಾಟ ಮಂತ್ರಗಳನ್ನು ಅಥವಾ ಯಾವುದೇ ಒಂದು ಕ್ಷುದ್ರ ಶಕ್ತಿಯನ್ನು ಅಥವಾ ಮಾಡಬಾರ್ದಂಥ ಕೆಲವು ಕೆಲಸಗಳನ್ನು ಅಲ್ಲಿ ಆ ಸಾನ್ನಿಧ್ಯಗಳಲ್ಲಿ ಮಾಡಿದರೆ ಆ ಪ್ರಾಂತ್ಯದಲ್ಲಿ ಗೋವು ಓಡಾಡಿದರೆ ಸಾಕು, ಅಲ್ಲಿರ್ತಕ್ಕಂಥ ದೋಷ ತಾನಾಗಿ ತಾನು ಹೊರಟೋಗುತ್ತೆ. ಅದಕ್ಕೆ ಗೋವಿಗೆ ಅಂತಹ ಒಂದು ಶಕ್ತಿ ಇದೆ. ಅಂತಹ ಶಕ್ತಿಯುತವಾದಂತಹ ಗೋವು ಸಮಸ್ತರಿಗೂ ಸರ್ವರಿಗೂ ಸಹಿತ ಒಳ್ಳೇದು ಮಾಡಲಿ. ತಾಯಿ ಮಹಾಲಕ್ಷ್ಮಿ ನೆಲೆ ನಿಂತಹ ಸಾನ್ನಿಧ್ಯದಿಂದ ತಮ್ಮೆಲ್ಲರ ಜೀವನ ಪಾವನ ಆಗಲಿ, ಒಳ್ಳೇದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗೋಮಾತೆಯ ಬಗ್ಗೆ, ಗೋವಿನ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ವಿ. 300 ಕೋಟಿ ದೇವತೆಗಳು ಕೂಡ ವಾಸವಾಗಿರ್ತಕ್ಕಂಥ ಗೋಮಾತೆ, ಗೋಮಾತೆಯ ಆ ಒಂದು ಗೋಮಯ ಮತ್ತು ಗೋಮೂತ್ರ ಇರ್ತಕ್ಕಂಥ ಆ ಒಂದು ಹಾಕ್ತಕ್ಕಂಥ ಜಾಗದಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ನಾನು ಕೂಡ ಕೇಳ್ತಾ ಇದ್ದೆ, ಸಾಧಾರಣವಾಗಿ ಗೋವನ್ನು ಏನಾದರೂ ಕಂಡರೆ ನಮ್ಮ ತಾಯಿಯವರು ಹೇಳ್ತಾ ಇದ್ರು, ಗೋವಿನ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳಪ್ಪ, ಪ್ರಾರ್ಥನೆ ಮಾಡ್ಕೊಳಪ್ಪ ಅಂತ ಹೇಳಿ. ನನಗೆ ಯಾವಾಗಲೂ ಕೂಡ ಅದೊಂದು ಸಂಶಯ ನನಗೆ ಕಾಡ್ತಾನೆ ಇತ್ತು, ಯಾಕೆ ಬಾಲವನ್ನು ಮುಟ್ಟಿ ಪ್ರಾರ್ಥನೆ ಮಾಡಬೇಕು, ಏನಕ್ಕೆ ಬಾಲವನ್ನು ಮುಟ್ಟಬೇಕು, ಗೋವಿಗೆ ಯಾಕೆ ಎಲ್ಲರೂ ಹೇಳ್ತಾರೆ ಗೋವಿನ ಒಂದು ಮಖವನ್ನು ನೋಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇಲ್ಲ ದೇಹವನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧಾರಣವಾಗಿ ಯಾರೂ ಕೂಡ ಈ ರೀತಿ ಹೇಳೋದಿಲ್ಲ, ಗೋವಿನ ಬಾಲವನ್ನೇ ಮುಟ್ಟಿ ನೀನು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಆದರೆ ನನಗೆ ಭಯ, ಬಾಲನ ಮುಟ್ಟಿದ್ರೆ ಆಮೇಲೆ ಅದು ಎಷ್ಟೇ ಆದ್ರೂ ಕೂಡ ಬೆದರಿಬಿಟ್ರೆ ಆಮೇಲೆ ಏನು ಮಾಡೋದು, ಒಂದು ಭಯನೇ. ಆದರೆ ಸಾಧಾರಣವಾಗಿ ತಾವು ಗೋವುಗಳಲ್ಲಿ ಒಂದು ಅಬ್ಸರ್ವ್ ಮಾಡಿ, ಗೋವಿನ ಬಾಲವನ್ನು ಮುಟ್ಟಿದ್ರೆ ಅದು ಯಾವುದೇ ರೀತಿ ನಮಗೆ ಬೇರೆ ರೀತಿ ತೊಂದರೆಗಳನ್ನು ಕೊಡ್ತಕ್ಕಂಥದ್ದಾಗಲಿ ಅದು ಯಾವುದನ್ನು ಕೂಡ ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ಬಹಳ ರೇರು ಗೋವಿಗೆ ಬೇರೆ ರೀತಿ ಯಾರಾದರೂ ಸಮಸ್ಯೆಯನ್ನು ಮಾಡಿದಾಗ ಆ ಕೋಪದಲ್ಲಿ ಯಾರು ಬಾಲವನ್ನೇ ಅಂತಲ್ಲ ಅದರ ದೇಹವನ್ನು ಮುಟ್ಟಲಿಕ್ಕೆ ಹೋದಾಗಲೂ ಕೂಡ ಸಮಸ್ಯೆಯನ್ನು ಮಾಡುತ್ತೆ. ಆದರೆ ಸಾಧಾರಣವಾಗಿ ನೀವು ಗೋವನ್ನು ಮುಟ್ಟಿದ್ರೆ ಯಾವುದೇ ರೀತಿ ಸಮಸ್ಯೆ ಮಾಡೋದಿಲ್ಲ, ಯಾಕೆಂದರೆ ಅಷ್ಟು ಶಾಂತ ಸ್ವರೂಪಿ ಮತ್ತು ಮೃದು ಜೀವ ಗೋ. ಅಂತಹ ಗೋಮಾತೆಯ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಗೋಮಾತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ಗುರುಗಳೇ, ಇವತ್ತಿನ ದಿನದ ದಿನ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ನಮಃ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರ ಅನುಗ್ರಹ ಪಡೆಯುವಂಥದ್ದು, ವಿಷ್ಣು ದೇವರ ಕೃಪಾಶೀರ್ವಾದ ಪಡೀತಕ್ಕಂತಹದ್ದು, ಅದರಲ್ಲೂ ಮಹಾವಿಷ್ಣುವಿನ ಅನುಗ್ರಹ ಹೊಂದಿದ್ರೆ ಎಂಥ ಅಸಾಧ್ಯವಾದ್ದಾದರೂ ಸಾಧನೆ ಮಾಡಿಕೊಳ್ಬೋದು. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಸಿಗ್ತಕ್ಕಂಥ ಯೋಗ್ಯ. ಹಾಗೆ ಇವತ್ತು ಮಹಾವಿಷ್ಣು ದೇವರ ಪ್ರಾರ್ಥನೆ ಜೊತೆಗೆ ಇವತ್ತಿನ ತಿದಿವಾರ ನಕ್ಷತ್ರ ಯೋಗ ಫಲ, ಇವತ್ತು ಗೋಪ್ರಾರ್ಥನೆ, ಇದು ಮಹತ್ತರವಾಗಿರ್ತಕ್ಕಂಥದ್ದು. ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲೂ ಸಹಿತ ಅಥವಾ ಗೋಲ್ಡನ್ ಟೆಂಪಲ್ ಎಂಬತಕ್ಕಂಥದ್ದು, ಅಂದರೆ ಬಂಗಾರಮಯವಾಗಿರ್ತಕ್ಕಂಥ ಲಕ್ಷ್ಮಿಯ ಸಾನ್ನಿಧ್ಯದಲ್ಲೂ ಸಹಿತ, ಹಾಗೆ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲೂ ಸಹಿತ ಗೋವಿಗೆ ಹೆಚ್ಚು ಆದ್ಯತೆ ಇದೆ. ಅಂತಹ ಗೋ ಸಂಪನ್ನಗಳನ್ನು ಗೋವಿನ ವೃದ್ಧಿಸಬೇಕು, ಗೋವಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಆದರೆ ಗೋವು ನಮ್ಮ ಭಾರತ ದೇಶದ, ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದು ದೈವತದ ದೇವದ ಒಂದು ಸಂಕೇತ. ಆ ದೇವರ ಸಂಕೇತವಾದ್ದರಿಂದ ದೇವರನ್ನು ಹೇಗೆ ಆನಂದಿಸ್ತೀವೋ ನೋಡ್ತೀವೋ, ಹೇಗೆ ಪ್ರಾರ್ಥನೆ ಮಾಡ್ತೀವೋ, ಹಾಗೆ ಗೋವುಗಳನ್ನು ಪ್ರಾರ್ಥಿಸಬೇಕು. ಆಗಲೇ ಮನುಷ್ಯ ಉದ್ಧಾರ ಆಗ್ತಕ್ಕಂಥದ್ದು. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಕೃಷ್ಣ ಪಕ್ಷ 2/8/2023 ಬುಧವಾರ ಪ್ರತಿ. ಗೊತ್ತಿದ್ದೋ ಗೊತ್ತಿಲ್ದಿರನೋ, ಅರಿವಿನಿಂದಲೋ ಅರಿವಿಲ್ದಿರನೋ, ನಾವು ಪಂಚಾಂಗ ಓದುವಾಗ ಮಾತ್ರ ನಕ್ಷತ್ರದ ಬಗ್ಗೆ ಚಿಂತನೆ ಮಾಡ್ತೀವಿ. ಆದರೆ ಇವತ್ತು ಬುಧವಾರ ಮಹಾವಿಷ್ಣು ಪ್ರಾರ್ಥನೆಯಲ್ಲಿ, ಅದರಲ್ಲೂ ಶ್ರೀನಿವಾಸನಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಶ್ರೀನಿವಾಸನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ. ಇವತ್ತು ಶ್ರವಣ ನಕ್ಷತ್ರವಾದ್ದರಿಂದ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯಕ್ಕೂ ಸಾನ್ನಿಧ್ಯದಲ್ಲೂ, ಹಾಗೂ ಎಲ್ಲೆಲ್ಲಿ ಶ್ರೀನಿವಾಸನ ಮಂದಿರಗಳಿದೆಯೋ, ಎಲ್ಲೆಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಮೂರ್ತಿಗಳಿದೆಯೋ, ಎಲ್ಲೆಲ್ಲಿ ಸಾಲಿಗ್ರಾಮ ಶಿಲೆಗಳಿದೆಯೋ, ಅಲ್ಲೆಲ್ಲವೂ ಸಹಿತ ಸ್ವಾಮಿಗೆ ಅಭಿಷೇಕ ಅಂತೂ ಇವತ್ತು ತೃಪ್ತಿಯಾಗಿ ನಡೆಯುತ್ತೆ. ಯಾಕೆಂದರೆ ಈ ಶ್ರವಣ ನಕ್ಷತ್ರ, ಶ್ರವಣ ನಕ್ಷತ್ರದಲ್ಲೇ ಸ್ವಾಮಿ ಅಭಿಷೇಕ ವಿಶೇಷವಾಗಿರ್ತಕ್ಕಂಥದ್ದು. ಶ್ರವಣ ನಕ್ಷತ್ರದಲ್ಲಿ ಸ್ವಾಮಿ ಅಭಿಷೇಕ ವಿಶೇಷ. ಸ್ವಾಮಿಯನ್ನು ನೋಡೋದು, ಆನಂದಿಸೋದು, ಸ್ವಾಮಿಯ ಪ್ರಾರ್ಥನೆ ಮಾಡೋದು ಅದು ಮಹತ್ತರವಾಗಿರ್ತಕ್ಕಂಥದ್ದು. ಹಾಗೆ ಶ್ರವಣ ನಕ್ಷತ್ರ ಅಂತ ಬಂದಾಗ ತಮ್ಮ ತಮ್ಮ ಜನ್ಮ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೋಸ್ಕರ ವಿಷ್ಣು ಆಲಯದಲ್ಲಿ, ನರಸಿಂಹನ ಆಲಯದಲ್ಲಿ, ಹಾಗೆ ಮಹಾವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ವಿಷ್ಣುವಿನ ಅವತಾರ ಎಲ್ಲೆಲ್ಲಿದೆಯೋ ಎಲ್ಲ ಭಾಗಗಳಲ್ಲೂ, ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮನಿಗೂ ಸಹಿತ ಶ್ರವಣ ನಕ್ಷತ್ರ ಅಂದಾಗ ಈ ಶುಭ ದಿನ ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ ಕಾಲ. ಅಭಿಷೇಕವನ್ನು ದರ್ಶನ ಮಾಡಿಕೊಳ್ತಕ್ಕಂಥದ್ದು ಕರ್ಮಫಲಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ಇದೊಂದು ವೈಭೋಗವೇ ಸರಿ. ಹಾಗಾಗಿ ಇವತ್ತಿನ ಫಲಾಫಲದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಬದುಕಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳು ಸಿದ್ಧಿಯಾಗಲಿ, ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ಇರಲಿ, ಲಕ್ಷ್ಮೀ ಭುವರಹ ಸ್ವಾಮಿಯ ಸಂಪನ್ನವಾದಂಥ ವಿಶೇಷವಾದಂಥ ಅನುಗ್ರಹ ಎಲ್ಲರಿಗೂ ಸಿಗಲಿ. ನಿನ್ನೆ ನಮ್ಮ ಆಶ್ರಮದಲ್ಲೂ ಸಹಿತ ಲಕ್ಷ್ಮೀ ಭುವರಹ ಸ್ವಾಮಿಗೆ ವಿಶೇಷವಾದಂಥ ಸಾಲಿಗ್ರಾಮಕ್ಕೆ ನಡೆದಂಥ ಅಭಿಷೇಕ, ಜೊತೆಗೆ ಸಾಲಿಗ್ರಾಮದಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ವಿಶೇಷತೆ ಇದೆಲ್ಲವೂ ಸಹಿತ ನೋಡಲಿಕ್ಕೆ ಬಂದಂಥ ಭಕ್ತ ಮಹಾಶಯರು ಸಾಕಷ್ಟು ಜನ. ಹಾಗೆ ಆಲಯದಲ್ಲಿ ಅಂದರೆ ಮಹರ್ಷಿ ಮಂದಿರದಲ್ಲಿ ನೂತನವಾದಂಥ ಆಲಯ ಕಟ್ಟಡ ಕೆಲಸ ಪ್ರಾರಂಭ ಆಗಿದೆ. ಆ ಪ್ರಾರಂಭಕ್ಕೆ ನಾನು ಮಂದು ಅಂಥೇಳಿ ಬಂದು ಸ್ವಾಮಿನ ದರ್ಶನ ಮಾಡ್ತಿರ್ತಕ್ಕಂಥವ್ರು, ತಮ್ಮ ಅಳಿಲ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥವ್ರು, ಶ್ರದ್ಧಾಭಕ್ತಿಯಾಗಿ ಜೀವನದಲ್ಲಿ ಒಂದೊಂದು ಕ್ಷಣಗಳು ಒಬ್ಬೊಬ್ಬರಿಗೆ ಸಿಗುತ್ತೆ. ಮನುಷ್ಯ ತಾನು ಸಂಪಾದನೆ ಮಾಡಿರ್ತಕ್ಕಂಥದ್ದೆಲ್ಲವೂ ಸಹಿತ ತಾನೇ ಅನುಭವಿಸ್ತಾನೆ, ತನಗೇ ಸಿಗುತ್ತೆ, ಅಥವಾ ತನ್ನ ಪರಿವಾರಕ್ಕೆ ನಿಂತುಕೊಳ್ಳುತ್ತೆ ಅಲ್ಲ. ತಾನು ಏನು ಬಂದರೂ, ಏನು ಸಂಪಾದನೆ ಮಾಡಿದ್ರೂ ಒಂದಿಷ್ಟು ದಾನ ಧರ್ಮಾದಿಗಳಂತಕ್ಕಂಥದ್ದು ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಎಲ್ಲವನ್ನೂ ಸಹಿತ ನಾನು ಸಂಪಾದನೆ ಮಾಡಿದ್ದು ನನ್ನ ಮಕ್ಕಳು ಮರಿಮಕ್ಕಳು ನನ್ನ ಕುಟುಂಬಕ್ಕೆ ಇರಬೇಕು ಅಂದ್ಕೊಂಡ್ರೆ ಅದು ಸಾಧ್ಯವೇ ಇಲ್ಲ. ಯಾಕೆಂದರೆ ಕೊಡುವನು ಭಗವಂತ, ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟರು ಯೋಚನೆ ಮಾಡ್ತಾನೆ, ನಿನ್ನ ಮನಸ್ಸು ಹೇಗಿದೆ, ನಿನ್ನ ಮನಸ್ಥಿತಿ ಹೇಗಿದೆ, ನಿನ್ನ ದಾನ ಧರ್ಮಾದಿಗಳನ್ನು ಅಥವಾ ನೀನು ಏನು ಮಾಡ್ತೀಯಾ, ಯಾವ ದೇವಾಲಯಕ್ಕೆ ಏನು ಮಾಡ್ತೀಯಾ, ಅಥವಾ ಯಾರು ಬಡವರಿಗೆ ಏನು ಮಾಡ್ತೀಯಾ, ಯಾರು ಕಷ್ಟದಲ್ಲಿದ್ದವ್ರಿಗೆ ಏನು ಸಹಾಯ ಮಾಡ್ತೀಯಾ, ಎಲ್ಲವನ್ನು ಚಿಂತನೆ ಮಾಡ್ತಾರೆ. ನೋಡಿ, ಬೆಳಗ್ಗೆ ಪ್ರತಿಯೊಬ್ಬರಿಗೂ ಸೂರ್ಯೋದಯ ಒಂದೇ ಸಮಯಕ್ಕಾಗತ್ತೆ, ಸೂರ್ಯಾಸ್ತಮ ಒಂದೇ ಸಮಯಕ್ಕಾಗತ್ತೆ. ಹಾಗೆ ಚಂದ್ರ ಸಂಜೆ ಬರ್ತಾನೆ, ಬೆಳಗ್ಗೆ ತನಕ ಕತ್ತಲಿರುತ್ತೆ, ಪುನಃ ಸೂರ್ಯ ಬರ್ತಾನೆ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ. ಆದರೆ ಒಬ್ಬ ವ್ಯಕ್ತಿ ಲಕ್ಷಾಂತರ ಸಂಪಾದನೆ ಮಾಡ್ತಾನೆ,
ಅದೇ ಸಮಯದಲ್ಲಿ ಅಷ್ಟೇ ಅದಕ್ಕಿನ್ನ ಹೆಚ್ಚು ಕಷ್ಟಪಡ್ತಕ್ಕಂಥವನು ಅವತ್ತಿನ ಕೂಲಿ 10 ರೂಪಾಯಿ ಸಂಪಾದನೆ ಮಾಡ್ತಾನೆ. ಕೆಲಸರೇ ಮಾಡದಿರೋ 4 ಗೋಡೆ ಮಧ್ಯದಲ್ಲಿ ಎ ಸಿ ಆನ್ ಮಾಡಿಕೊಂಡು ಕಾಲು ಚಚ್ಕೊಂಡು ಮಲ್ಕೊಳ್ತಕ್ಕಂಥ ವ್ಯಕ್ತಿಗೂ ಸಹಿತ ಅವನ ಅಕೌಂಟ್ಗೆ ಭಗವಂತ ಎಷ್ಟು ಬೇಕೋ ಅಷ್ಟು ಕಳಿಸ್ತಾನೆ ಇರ್ತಾನೆ. ಒಂದು ಆಲೋಚನೆ ಮಾಡಿ, ಜೀವನದುದ್ದಕ್ಕೂ ತನ್ನ ಹೊಡೆದಾಟ, ತನ್ನ ಬದುಕು, ಬದುಕು ನಿರ್ವಹಣೆಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲವನ್ನೂ ಮಾಡ್ಕೊಂಡು ಮುಂದೆ ನಡೆಯುತ್ತಿರ್ತೀವಿ. ಅದರಲ್ಲಿ ಭಗವಂತ ಕೊಟ್ಟದ್ದನ್ನು ಯಥೇಚ್ಛವಾಗಿ ನಮಗೆ ಗೊತ್ತಾಗುತ್ತೆ. ನಮಗೆ ಇಷ್ಟು ಆಸ್ತಿ ಅಂತಸ್ತು ಬಂತು, ಇಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀವಿ, ಇದರೊಳಗೆ ನನಗೂ ಅಥವಾ ನನಗೇ ಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಬೇಕು ಅನ್ನೋ ಚಿಂತನೆ ಬಿಟ್ಟು ಒಂದಷ್ಟು ದಾನ ಧರ್ಮಾದಿಗಳು ಮಾಡಿ ಒಂದಷ್ಟು ಪುಣ್ಯಕಾರ್ಯಗಳಿಗೆ, ದೇವತಾರಾಧನೆಗೆ ಅಥವಾ ಚಿರವಾಗಿ ನಿಲ್ಲುವಂಥ ಕಾಯಕಕ್ಕೆ, ಪರ್ಮನೆಂಟಾಗಿ ಅಲ್ಲಿ ನಿಲ್ಲಬೇಕಾದಂಥ ಕೆಲಸ ಕಾರ್ಯಗಳಿಗೆ ಒಂದಷ್ಟು ನಮ್ಮ ಸಹಾಯಸ್ಥ ಇರಲಿ ಅಂತಕ್ಕಂಥ ಆ ಗುಣ ಕೆಲವಷ್ಟು ಜನಕ್ಕೆ ಮಾತ್ರ ಇರುತ್ತೆ, ಎಲ್ಲರಿಗೂ ಬರ್ತಕ್ಕಂಥದ್ದಲ್ಲ. ಹಾಗೆ ದಾನ ಕೊಡುವವರು, ದಾನ ತಗೊಳ್ಳೋರು, ಇವರಿಬ್ಬರ ಮಧ್ಯದಲ್ಲೂ ಜನ್ಮ ಜನ್ಮಾಂತರದ ಅನುಬಂಧ ಇರುತ್ತೆ. ನಾವು ಅಂದುಕೊಳ್ತೀವಿ ಎಲ್ಲವೂ ನಮಗೆ ಇವತ್ತೇ ಕಾಲ ಅಂತ, ಇವತ್ತಲ್ಲ ಅದು. ಆನಂದ್ ಗುರುಜಿ ಇಲ್ಲಿ ಕೂತು ಹೇಳಿದ ತಕ್ಷಣ ನೀವು ಆಶ್ರಮಕ್ಕೆ ಬಂದು 10 ರೂಪಾಯಿ ಕೊಡ್ತೀವಿ ಅನ್ನೋದು ಅವತ್ತಲ್ಲ ಅದು. ನೀವು 10 ರೂಪಾಯಿ ನನ್ನ ಆಶ್ರಮಕ್ಕೆ ಕೊಡಬೇಕಾದ್ರೂ ಅಲ್ಲಿ ನಡೀತಕ್ಕಂಥ ಆ ಒಂದು ಉದ್ಭವ ಆಗ್ತಿರತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿ ಆ ದೇವಸ್ಥಾನ ಕಟ್ಟಡ ನಿಧಿಗೆ ನಾನು ಒಂದು ಸೇವೆ ಅಂತ ಬರಬೇಕಾದ್ರೂ ನಿಮ್ಮ ಹಣೆಯಲ್ಲೂ ಬರೆದಿರಬೇಕು, ನನ್ನ ಹಣೆಯಲ್ಲೂ ಬರೆದಿರಬೇಕು. ಸೇವಾ ಮಾಡುವಂತಹ ಸೇವೆ ಮನಸ್ಸಿಂದ ಅದು ಯಾರ್ಯಾರ ಹಣೆಯಲ್ಲಿ ಬರೆದಿರ್ತಾನೋ ಭಗವಂತ ಅವರೇ ಮಾಡಲಿಕ್ಕೆ ಆಗೋದು. ಕೋಟಿಗಟ್ಟಲೆ ದುಡ್ಡಿದ್ದರೂ ಆತನ ಹಣೆಯಲ್ಲಿ ಬರೆದಿರಬೇಕು, ಬರೆದಿದ್ದರೆ ಮಾತ್ರ ಆನಂದ್ ಗುರುಜಿಗೆ 10 ರೂಪಾಯಿ ಕೊಡಲಿಕ್ಕಾಗತ್ತೆ ಅಥವಾ ಆ ದೇವಸ್ಥಾನಕ್ಕೆ ಒಂದು ಸಹಾಯ ಮಾಡಲಿಕ್ಕಾಗತ್ತೆ. ಅದು ಬರೆದಿಲ್ಲ ಅಂದ್ಕೊಳ್ಳಿ, ಏನು ಮಾಡಿದ್ರೂ ಆಗೋದೇ ಇಲ್ಲ. ಹಾಗೆ ಯಾರಿಂದ ಏನಾಗಬೇಕು ಅವರಿಂದಲೇ ಅದಾಗುವಂಥದ್ದು. ನಾವು ಅಂದ್ಕೊಳ್ತೀವಿ ನಾನು ಮಾಡ್ತೀನಿ, ನನ್ನಿಂದ ಆಗುತ್ತೆ, ನಾನೇ ಮಾಡೋದು, ಸಾಧ್ಯವೇ ಇಲ್ಲ. ನನ್ನ ಕಾಯಕ, ನನ್ನ ಡ್ಯೂಟಿ ಬೆಳಗಾಗಿದೆ, ರಾತ್ರಿವರೆಗೂ ನನ್ನ ಕೆಲಸವನ್ನು ನಿಷ್ಠೆಯಿಂದ ನಾನು ಮಾಡಬೇಕು. ಆ ನಿಷ್ಠೆಯಿಂದ ನಾನು ಮಾಡಿ ಭಗವಂತನ ಮುಂದೆ ಕೈಯಡ್ಡಿ ನಿಲ್ಲಬೇಕು. ಆಗ ಆತ ಏನು ಕೊಡ್ತಾನೆ ಅದನ್ನು ನಾನು ಸಂಪನ್ನವಾಗಿ ತೃಪ್ತಿ ತಗೋಬೇಕು. ಇದೇ ಜೀವನ. ಅದಕ್ಕಾಗಿ ನಡೀತಿರ್ತಕ್ಕಂಥ ದೇವಾಲಯದ ಕಟ್ಟಡಕ್ಕೆ ನಿಮ್ಮ ಶಕ್ತಿಯಾನುಸಾರ, ನಿಮ್ಮ ಮನಸ್ಸಿನಿಂದ ತೃಪ್ತಿಕರವಾಗಿ ತಮ್ಮ ದಾನ ಧರ್ಮಾದಿಗಳನ್ನು ಏನು ದಾನ ಮಾಡಬೇಕಾಗಿದೆ, ಅದರಲ್ಲೂ ಪುರುಷೋತ್ತಮ ಮಾಸ ಅಧಿಕ ಮಾಸ, ಇದರಲ್ಲಿ ನಿಮ್ಮ ಸೇವೆ ಏನು ಮಾಡಬೇಕೋ ಅದನ್ನು ನೀವು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ರಾಶಿಫಲದತ್ತ ಗಮನವನ್ನು ವಹಿಸೋಣ, ರಾಶಿಫಲವನ್ನು ಕೂಡ ಪ್ರಾರಂಭ ಮಾಡೋಣ. ಗುರುಗಳೇ, ಈಗ ರಾಶಿಫಲವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನ ಬ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಗೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನುಜ್ಜಾಯ ಸಾರ್ವಭೌಮಾಯ ಮಂಗಳಂ. ಓಂ ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ದಿನವೂ ಹೌದು. ಆದರೆ ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ, ಕಾಯಕವನ್ನು ಮಾಡಬೇಕಾದರೂ ಅದನ್ನು ತೃಪ್ತಿಕರವಾಗಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ಮತ್ತು ಮನಸ್ಸು ಸಮಾಧಾನವಾಗಿ ಇಲ್ದಿರೋದ್ರಿಂದ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬತಕ್ಕಂಥ ಆಲೋಚನೆ. ಆದರೆ ಇವತ್ತಿನ ದಿವಸ ಒಂದು ಅದ್ಭುತವಾದಂಥ ಕಾಯಕಕ್ಕೆ ತಾವು ಮುಂದಾಗ್ಬೋದು. ಇವತ್ತು ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಬಂದು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೋದು. ಇದರ ಜೊತೆಗೆ ಮೇಷರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಹೊಂದಿದೆ. ಏನಪ್ಪ ಆರೋಗ್ಯದಲ್ಲಿ ಸಮಸ್ಯೆ? ಹೆಣ್ಣು ಮಕ್ಕಳಿಗಾದರೆ ಎಡಗಡೆ ಸೊಂಟದ ಭಾಗ ಅಥವಾ ಮೊಣಕಾಲು, ಇದು ನೋವು ಬರ್ತಕ್ಕಂಥದ್ದು. ಪುರುಷರಿಗಾದರೆ ಬಲಭಾಗದ ಭುಜದ ಭಾಗ ಮತ್ತು ಬಲಗಡೆ ಕಿವಿ, ಇಲ್ಲಿ ನೋವು ಬರ್ತಕ್ಕಂಥ ಸಾಂದ್ರತೆ ಇದೆ. ಇದರ ಮಧ್ಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂಥವ್ರು ಒಂದಷ್ಟು ಜನ. ಅದನ್ನು ಆಗಿಂದಾಗಲೇ ಸರಿಪಡಿಸ್ಕೊಂಡ್ರೆ ಸಾಕಷ್ಟು ಫಲಾಫಲಗಳು, ಆದರೆ ಸರಿಪಡಿಸ್ಕೊಳೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ಆದರೆ ನಿಮ್ಮ ಜಾತಕದಲ್ಲಿ ಇವತ್ತು ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅದ್ಭುತವಾದಂತಹ ಕಾಯಕವನ್ನು ಸೃಷ್ಟಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಅದಕ್ಕಾಗಿ ಕುಲದೇವರ ಪ್ರಾರ್ಥನೆ ಇರಲಿ, ಮಾತಾಪಿತೃಗಳ ಆಶೀರ್ವಾದ ಇರಲಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ಋಷಭಲಗ್ನ. ಋಷಭ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಆಲೋಚನೆ ಬಗ್ಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಉದ್ಯೋಗ ಕ್ಷೇತ್ರ ಏನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ, ಪ್ರತಿನಿತ್ಯದ ಕಾಯಕ, ನಿಮ್ಮ ನಿತ್ಯ ಜೀವನ,
ಆ ನಿತ್ಯ ಜೀವನ ನಿತ್ಯ ಕಾಯಕವನ್ನು ಮತ್ತಷ್ಟು ಅದ್ಭುತವಾಗಿ ನೀವು ಸೃಷ್ಟಿಪಡಿಸ್ಕೊಳ್ಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಮ್ಮೆ ಸರಿಯಾದ ಆಲೋಚನೆ ಬೇಕು. ಸರಿಯಾದ ಆಲೋಚನೆ ಇಲ್ಲ ಅಂದರೆ ಖಂಡಿತ ವ್ಯತ್ಯಾಸ ಆಗುತ್ತೆ, ಅದನ್ನು ಸರಿಪಡಿಸ್ಕೊಳ್ಳಿ. ಇದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನೀವು ಯಾವುದು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ, ನಿಮ್ಮ ವೃತ್ತಿಯನ್ನು ಏನು ಅಭಿವೃದ್ಧಿಪಡಿಸ್ಕೋಬೇಕು ಅಂತಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂಗೆ 11 ಮಂಗಳವಾರ ಇವತ್ತು ಸಾಧ್ಯವಾದರೆ, ಇನ್ನು ಮುಂದೆ ಬರ್ತಕ್ಕಂಥ 11 ಮಂಗಳವಾರ, ಅದರಲ್ಲೂ ವೃಷಭ ರಾಶಿಯವರು ಯಾವುದೋರೊಂದು ಗ್ರಾಮ ದೇವತೆಗೋ ಶಕ್ತಿ ದೇವತೆಗೋ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನಿಮ್ಮ ಮನೆ ದೇವರಿಗೋ ಬೆಳಗ್ಗೆ 5-6 ಆ ಬ್ರಾಹ್ಮಿ ಮುಹೂರ್ತ 5-6 ಗಂಟೆ ಒಳಗೆ ಒಂದು ದೀಪವನ್ನು ನಡೆಸಿ ನಮಸ್ಕಾರ ಮಾಡೋದರಿಂದ, ಅದು ಮಂಗಳವಾರದೊತ್ತು ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ಮುಂದಿನ ಗೃಹಸ್ಥಿತಿಗಳಲ್ಲಿ ಬರುವಂಥ ದೋಷಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ, ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಹಾಗೋ ಹೀಗೋ ಇನ್ನೇನು ಬಂದೇ ಬಿಡುತ್ತೆ ಶ್ರಾವಣ ಮಾಸ. ಶ್ರಾವಣ ಮಂಗಳವಾರಗಳಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ರೆ ವೃಷಭ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಇವತ್ತು 4 ಗಂಟೆವರೆಗೂ ಒಂದಷ್ಟು ಮಂದಗತಿಯಲ್ಲಿ ಸಾಗುತ್ತೆ, ಯಾವುದೂ ಲಾಭ ಸಿಗ್ತಕ್ಕಂಥದ್ದಲ್ಲ. 4 ನಂತರ ಒಂದಷ್ಟು ಲಾಭವಾಗಿ ಒಂದಷ್ಟು ಕಾರ್ಯಗಳ ಸಿದ್ಧಿಯಾಗಿ ತಾವು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ವೃದ್ಧಿಸ್ಕೊಳ್ಳುವಂಥ ಯೋಗ ಫಲ ಇವತ್ತು ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಫಲಾಫಲಗಳು ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಆದರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಆದಷ್ಟು ನಿಮ್ಮ ಚಿಂತನೆ ಸರಿ ಇರಬೇಕು, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು, ಫಲಾಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಅದರಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರ್ತೀರಿ, ದೂರಭಾರ ಪ್ರಯಾಣ ಬೆಳೆಸಬೇಕು ಅಂದ್ಕೊಂಡಿರ್ತೀರಿ, ಮನಸ್ಸಿಗೆ ಒಂದಿಷ್ಟು ಆನಂದದಾಯಕವಾಗಿರ್ತಕ್ಕಂಥ ಸಾನ್ನಿಧ್ಯಗಳು ಹೋಗಿ ಬರಬೇಕು ಅಂದ್ಕೊಂಡಿರ್ತೀರಿ, ಕುಟುಂಬ ಪರಿವಾರದೊಂದಿಗೆ ಒಂದಷ್ಟು ಪ್ರಯಾಣವನ್ನು ಬೆಳೆಸಬೇಕು ಅಂತಲೂ ಅಂದ್ಕೊಂಡಿರ್ತೀರಿ. ಇದೆಲ್ಲವೂ ಭಗವಂತನ ಕೃಪಾಕಟಾಕ್ಷದಲ್ಲೇ ಸಿಗ್ತಕ್ಕಂತಹದ್ದು, ಅಂತಹ ಅದೃಷ್ಟ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ, ಫಲಾಫಲಗಳನ್ನು ವೃದ್ಧಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಿಕೆ ಬೇಡ, ಭಯ ಬೇಡ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಸಾಧನೆ ಮಾಡಲಿಕ್ಕಾಗುವುದಿಲ್ಲ, ಫಲಗಳನ್ನು ವೃದ್ಧಿಸ್ಕೊಳ್ಳೋದಕ್ಕಾಗಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಗೋಕ್ಷೀರವನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಚಂದ್ರನ ಆರಾಧನೆ ಮಾಡಿ, ಅಥವಾ ಒಂದಿಷ್ಟು ಅಕ್ಕಿ ಆಗಲಿ ಹಾಲಾಗಲಿ ಇದನ್ನು ಯಾವುದಾದ್ರೂ ಒಂದು ದೇವಾಲಯ ಕೊಡಿ. ಅದರಲ್ಲೂ ಇವತ್ತು ಶ್ರವಣ ನಕ್ಷತ್ರವಾದ್ದರಿಂದ ವಿಷ್ಣು ಆಲಯಕ್ಕೆ ಇವತ್ತು ಅಭಿಷೇಕ ಸಮಯದಲ್ಲಿ ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ, ಹೆಚ್ಚಿನ ಫಲಾಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗದಲ್ಲಿ ಬುಧ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಗಾಗಲಿ, ವ್ಯವಹಾರಕ್ಕಾಗಲಿ, ಕೆಲಸ ಕಾರ್ಯಕ್ಕಾಗಲಿ, ನಿಮ್ಮ ನಡೆ ನಡವಳಿಕೆಗಳಾಗಲಿ ತುಂಬ ಬದಲಾವಣೆಯನ್ನೇ ಕಾಣ್ತೀರಿ. ಆದರೆ ಏನೇ ಮಾಡಬೇಕಾದರೂ ಒಂದು ಚಿಂತನೆ ಮಾಡಿ, ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇಲ್ಲ ಅಂದರೆ ಒಂದಲ್ಲ ಒಂಥರ ಅದೃಷ್ಟ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೈ ಕೊಟ್ಟಂಗಾಗತ್ತೆ. ಅದರಲ್ಲೂ ಮಧ್ಯಾಹ್ನ 2 4:20 ತನಕ ಸಿಂಹರಾಶಿಯವರಿಗೆ ಅಷ್ಟು ಒಳ್ಳೆಯ ಫಲ ಅಲ್ಲ. ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಇವತ್ತು ನೀವು ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಮನೆ ದೇವರ ಪ್ರಾರ್ಥನೆಗಾಗಿ ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಹೀಗೆ ಸಿಂಹರಾಶಿಯವರು ವೃಕ್ಷರಾಜನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಆಲೋಚನೆ ಮಾಡುವಷ್ಟಿಲ್ಲ, ಆಲೋಚನೆ ಮಾಡಿದಷ್ಟು ಲಾಭವೇ. ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ಸಾಕಷ್ಟು. ಒಂದಷ್ಟು ಜನಕ್ಕೆ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸಿನ ಬಗ್ಗೆ ಒಂದು ಚಿಂತನೆ, ಹಾಗೆ ಮಾಡೋ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾಗಿ ಏನಾದರೂ ಕಾರ್ಯಸಿದ್ಧಿ ಮಾಡ್ಕೋಬೇಕು, ಆ ಆಲೋಚನೆ. ಆದರೆ ಏನು ಮಾಡಿದ್ರೂ ಬರೀ ಯೋಚನೆ ಆಲೋಚನೆಗಳಿದೆ ವಿನಃ ಕಾರ್ಯಸಿದ್ಧಿ ಇಲ್ಲ. ಕೈಗೆ ಹಣ ಬರ್ತಕ್ಕಂಥದ್ದಿಲ್ಲ, ಆದರೆ ಹಣ ಬರುವ ಮಾರ್ಗ ನಿಮಗೆ ಗೊತ್ತಿದೆ. ಹಾಗೆ ವ್ಯವಹಾರಗಳಂತಕ್ಕಂಥದ್ದು ಪೂರ್ತಿ ಆಗುವುದಿಲ್ಲ, ಆದರೆ ಎಲ್ಲ ವ್ಯವಹಾರಗಳಲ್ಲೂ ನಿಮ್ಮ ಹಸ್ತಕ್ಷೇಪ ಇರುತ್ತೆ. ಆದರೆ ಇವತ್ತು ಆಫೀಸು ಮತ್ತು ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಯಾವುದಾದ್ರು ಒಂದು ಸರಿಯಾದಂಥ ಕ್ರಮದಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೂ ಸಹಿತ
ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಸಿದ್ಧಿಯಾಗ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ನೀವು ಮಾಡಬೇಕಾದ್ದು ಒಂದಿಷ್ಟು ಮೊಸರು, ಒಂದಿಷ್ಟು ಹಾಲು, ಅಂದರೆ ಹಾಲು ಮೊಸರನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ತುಳಸಿಯಿಂದ ಒಂದು ಅರ್ಚನೆ ಸಂಕಲ್ಪ ಮಾಡಿಸಿದ್ರೆ ಕನ್ಯಾರಾಶಿಯವರಿಗೆ ಖಂಡಿತ ಒಳಿತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದರಿಂದ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ತೀರ್ಮಾನ ತಂದುಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕಾದರೂ ಗೌರಿಶಂಕರನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡಿ ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವ ಪಠನೆ ಮಾಡಿದ್ರೆ ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಅಧಿಕವಾದಂಥ ಲಾಭ. ಅದರಲ್ಲೂ ಅಧಿಕ ಮಾಸ ಆದ್ದರಿಂದ ಅಧಿಕ ಮಾಸದಲ್ಲಿ ನೀವು ಮಾಡುವಂಥ ದಾನ ಧರ್ಮಾದಿಗಳು, ಮಾಡುವಂಥ ಸೇವಾ ಮನೋಭಾವ ಅಥವಾ ಪೂಜಾ ಅನುಷ್ಠಾನಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಗೋವುಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಗೋಪ್ರಾರ್ಥನೆಯಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಇವತ್ತು ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.